ನಾಯಕ್ ಸರ್ ಹಾಗೂ ವೆಂಕಟೇಶ್ ಮೂರ್ ಸರ್ಗೆ ಇವತ್ತು ನಿಮಗೆ ನಿವೃತ್ತಿ ಜೀವನ ಆರಂಭವಾಗ್ತಾ ಇದೆ. ಇವತ್ತು ನಿವೃತ್ತಿ ಪಡೆದಾ ಇದ್ದೀರಿ. ಈ ಶುಭ ಸಂದರ್ಭದಲ್ಲಿ ನಿಮ್ಮ ನಿವೃತ್ತಿ ಜೀವನ ಒಂದು ಒಳ್ಳೆಯ ಜೀವನವಾಗಿ ಮುಂದೆ ನಡೆಯಲಿ ಅಂತ, ಆರೋಗ್ಯ ಆಯುಷ್ ನೀಡಲಿ ಅಂತ ನಮ್ಮ ಇಂಡಿಯನ್ ನ್ಯೂಸ್ ನಿಮ್ಗೆ ಶುಭ ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಿಮ್ಮ ಮನದಾಳ ಮಾತೇನು ಸರ್? ಸೊ ನಾವು ಈ BBMP ಸಂಸ್ಥೆಗೆ ಮಾಡಿದ ಸೇವೆಯನ್ನು ಶ್ಲಾಘಿಸಿ ತಾವೆಲ್ಲರೂ ಇಂಥ ಒಂದು ಹೃದಯ ತುಂಬಿ ಬೀಳ್ಕೊಟ್ಟೆ ಸಂಬಂಧಕ್ಕೆ ನಮಗೆ ಭಾಳ ಆನಂದ ಆಯಿತು, ಖುಷಿಯಾಯಿತು. ನಾವು ಸೇವೆ ಸಲ್ಲಿಸಿದ್ದಕ್ಕೆ ಸಾರ್ಥಕವೇನೋ ಎಂದು ಅನ್ನಿಸ್ತು. ನಿಜವಾಗಲೂ ಈ BBMP ಈ ನಾವು ಸೇವೆ ಮಾಡಿದ್ದಕ್ಕೆ, ನಮಗೆ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ನಾನು ಭಾಳ ಇಷ್ಟಪಡ್ತೀನಿ. ನಮ್ಮ ಹೆಮ್ಮೆಯ BBMP ಎಂದು ಹೇಳಲು ಸಹ ನಾನು ಕೂಡ ಈ ಒಂದು ಬೃಹತ್ ನಗರದಲ್ಲಿ ವಾಸವಾಗಲು ಇಷ್ಟಪಟ್ಟಿದ್ದೇನೆ. ಇಲ್ಲೇ ನಾನು ನಿವೃತ್ತಿ ನಂತರ ಇಲ್ಲೇ ಇರಲು ಬಯಸಿ ಇಲ್ಲೇ ನಾನು ವಾಸವಾಗುತ್ತೇನೆ ಅನ್ನೋ ಒಂದು ನನ್ನ ಮನದಾಳದ ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಸರ್, ವಿಶೇಷವಾಗಿ ನಿಮ್ಮ ಕರ್ತವ್ಯ ಸಮಯದಲ್ಲಿ ನಿಮಗೂ ಜೀವನದಲ್ಲಿ ಮರೆಯಲಾರದ ಘಟನೆ ಯಾವುದಿದೆ ಸರ್? ಸಾಕಷ್ಟು ಇದೆ ಮರೆಯಲಾರದ ಘಟನೆ. ಆದರೆ ಪ್ರಕೃತಿ ವಿಕೋಪ ಸಮಯದಲ್ಲಿ ನಾವು ಮಾಡಿದ ಒಂದು ಶವ ಸಂಸ್ಕಾರದ ಏನು ಭಾಳ ಧೈರ್ಯವಾಗಿ ಮಾಡಿದ್ವಿ ಅದು ಮಾತ್ರ ನಾವು ಎಂದೂ ಮರೆಯಲಾಗದ ಒಂದು ಕೆಲಸ. ಈ BBMPನಲ್ಲಿ ಆ ಸಂದರ್ಭದಲ್ಲಿ ಜನಗಳು ಭಯದಿಂದ ಕಂಗಾಲಾಗಿ ದೂರ ಇದು ಮಾಡ್ಬೇಕಾದ್ರೆ ಸಾವಿನ ಸಂಖ್ಯೆಯು ಹೆಚ್ಚಾಗಿ ಜನಗಳಿಗೆ ಈ ಒಂದು ಒಳ್ಳೆಯ ಸೌಕರ್ಯವನ್ನು ತೆಗೆದಿದ್ದಾಗ ನಾವು ಆ ಶವ ಸಂಸ್ಕಾರ ಮಾಡಲು ಸಾಮೂಹಿಕ ಸಂಸ್ಕಾರ ಮಾಡಲು ಮಾಡಿದ ಕೆಲಸ ಮಾತ್ರ ಯಾರೂ ಮುಂದೆ ಇರೋ ಸಮಯದಲ್ಲಿ ನಾವು ಮುನ್ನುಗ್ಗಿ ನಮ್ಮ ಗುತ್ತೇದಾರರು ನಾವು ನಮ್ಮ ಇಂಜಿನಿಯರ್ಗಳು ಒಂದು ಕ್ರಿಯಾಶೀಲವಾಗಿ ಕೆಲಸ ಮಾಡಿರೋದ್ರ ಬಗ್ಗೆ ನಾನು ಹೇಳಬೇಕೆ ಹೆಮ್ಮೆ ಆಗುತ್ತೆ. ಮುಂದಿನ ಪೀಳಿಗೆಗೆ ಏನಕ್ಕೆ ಇಚ್ಛಪಡ್ತೀರಿ ಸರ್? ಮೂಲತಃ ಗ್ರಾಮೀಣ ಪ್ರದೇಶದಿಂದ ಬಂದವನು, ಸಣ್ಣ ಹಳ್ಳಿಯಿಂದ ಬಂದವನು, ಮೂಲತಃ ಕೃಷಿಕ. ಕೃಷಿ ಮತ್ತು ನಮ್ಮ ಚಟುವಟಿಕೆಗಳೇ ನನ್ನನ್ನು ಈ ಮಟ್ಟಕ್ಕೆ ತಂದಿದೆ ಅನ್ಕೊಳ್ತೀನಿ. ನಾನು ಎಲ್ಲೇ ಕೆಲಸ ಮಾಡಲಿ, BBMPಯಲ್ಲಿ ಎಸ್ಪೆಷಲಿ ಕೆಲಸ ಮಾಡುವಾಗ ಒಬ್ಬ ಗ್ಯಾಂಗ್ ಮನ್ನಿಂದ ಹಿಡಿದು ಪೌರ ಕಾರ್ಮಿಕರಿಂದ ಹಿಡಿದು ಸಾಹೇಬರವರೆಗೂ ಎಲ್ಲ ಒಂದೇ ದೃಷ್ಟಿಯಲ್ಲಿ ಒಂದೇ ಕುಟುಂಬದ ಸದಸ್ಯರಂತೆ ನಿಸ್ಕರಿಸ್ಕೊಂಡು ಎಷ್ಟೇ ಸಮಸ್ಯೆ ಬಂದರೂ ಏನೇ ಇದು ಬಂದರೂ ನನ್ನ ಅಧೀನ ಸಿಬ್ಬಂದಿನ ಯಾವತ್ತೂ ಬಿಟ್ಕೊಡ್ತಾ ಇರಲಿಲ್ಲ. ಏನೇ ಸಮಸ್ಯೆ ಬಂದರೆ ಯಾರಾದರೂ ಕಾರ್ಪೊರೇಟರ್ ಆಗಲಿ ಪಬ್ಲಿಕ್ ಆಗಲಿ ಕಂಪ್ಲೇಂಟ್ ಮಾಡಿದ್ರೆ ನಿಮ್ಮ ಕಂಪ್ಲೇಂಟ್ ಏನು ಹೆಂಗೆ ಸಾಲ್ವ್ ಆಗಬೇಕು ಯಾರಿಂದ ಸಾಲ್ವ್ ಆಗಬೇಕು ಅಂತ ಅವರಿಂದ ಆಗಿಲ್ಲ ಅಂದರೆ ನಾನು ಮಾಡ್ಕೊಡ್ತೀನಿ ಅನ್ನೋ ಥರ ಯಾರನ್ನೂ ನಾನು ಬಿಟ್ಕೊಡ್ತಾ ಇರಲಿಲ್ಲ. ಹಾಗೆ ನಮ್ಮ ಮೇಲಾಧಿಕಾರಿಗಳು ನನ್ನನ್ನು ನಡೆಸ್ಕೊಂಡಿದ್ದಾರೆ. ಮೇಲಾಧಿಕಾರಿ ಸಹಕಾರ, ಮೇಲಾಧಿಕಾರಿಗಳ ಸರ್ಕಾರ ಸಹಕಾರ ಹಾಗೂ ನನ್ನ ಅಧೀನ ಸಿಬ್ಬಂದಿ ಕರ್ತವ್ಯ ನಿಷ್ಠೆಯಿಂದ ನಾನು ಸಮಾಧಾನ ಪಡುವಷ್ಟು ಕೆಲಸ ನಿರ್ವಹಿಸಿದ್ದೀನಿ ಅನ್ನೋ ತೃಪ್ತಿ ಇದೆ. ವಿಶೇಷವಾಗಿ ಕೋವಿಡ್ ಸಂದರ್ಭದಲ್ಲಿ ನಾವು ಮನೆ ಮನೆಗೆ ಭೇಟಿ ಮಾಡಿ ಅವ್ರನ್ನ ಟ್ರೇಸ್ ಔಟ್ ಮಾಡೋದಾಗಲಿ ಅವ್ರನ್ನ ಇದು ಮಾಡಿ ಅವ್ರಿಗೆ ಐಸೋಲೇಷನ್ ಇದು ಮಾಡೋದಾಗಲಿ ಮಾಡಿದ್ರು ತುಂಬ ಕಠಿಣ ಇದು. ಆದರೂ ನಮ್ಮ ಸಿಬ್ಬಂದಿ ಹಾಗೂ ಮೇಲಾಧಿಕಾರಿಗಳ ಸಹಕಾರದಿಂದ ಅದರಲ್ಲೂ ಸಕ್ಸಸ್ ಆದ್ವಿ ಅಂತ ಹೇಳಿ ಈ ತೃಪ್ತಿಕರ ಸೇವೆಗೆ ನಾನು ಎಲ್ಲರಿಗೂ ಧನ್ಯವಾದಗಳು, ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಹೃದಯ ಸ್ಪರ್ಶಿ ಬೀಳ್ಕೊಡುಗೆಗೆ ತುಂಬ ಆಭಾರಿಯಾಗಿರ್ತೀನಿ.